ಈ ಸಂಸ್ಕೃತಿಯಲ್ಲಿ ನದಿಗಳನ್ನು ನಾವು ಬರೀ ಜಲಾಶಯಗಳಾಗಿ ನೋಡಿಲ್ಲ, ಅವನ್ನು ಜೀವ ಕೊಡೋ ದೇವಿ ದೇವತೆಯರ ಥರ ನೋಡಿದ್ದೀವಿ. ಯಾಕೆ ಅಂದರೆ ನಾವು ನೀರು ಅಂತ ಕರೆಯೋದು, ಗಾಳಿ ಅಂತ ಕರೆಯೋದು, ಆಹಾರ ಅಂತ ಕರೆಯೋದು, ನಾವು ನಡೆಯೋ ಭೂಮಿ, ಇವೆಲ್ಲ ಸರಕುಗಳಲ್ಲ. These are life making material. ಇವು ಜೀವ ಕೊಡುವಂತಹವು. ಈ ಸಂಸ್ಕೃತಿಯಲ್ಲಿ ನಾವು ಎಲ್ಲೋ ಇರುವಂತಹ ಅಜ್ಞಾತ ದೇವರನ್ನ ಪೂಜಿಸಿಲ್ಲ. ನಮ್ಮಲ್ಲೆಂದೂ ಒಬ್ಬ ಸರ್ವಶಕ್ತ ದೇವರು ಅಂತ ಇರಲಿಲ್ಲ. ನಾವು ಪೂಜಿಸಿದ ಎಲ್ಲ ದೇವರುಗಳು ಈ ಭೂಮಿ ಮೇಲೆ ಒಂದಲ್ಲ ಒಂದು ಸಮಯದಲ್ಲಿ ನಡೆದಾಡಿದವರೆ. ಅದು ಶಿವ ಆಗಿರಲಿ, ರಾಮ, ಕೃಷ್ಣ, ಯಾರೇ ಆಗಿರಲಿ, ಅವರೆಲ್ಲರೂ ಇಲ್ಲಿ ಜೀವಿಸಿದಂಥವರು. ಪ್ರತಿ ಮನುಷ್ಯ ಅನುಭವಿಸೋ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿದರು, ಇನ್ನೂ ಹೆಚ್ಚೇ ಎದುರಿಸಿದರು. ನೀವು ಮಹಾಭಾರತ ಅಂತ ಕರೆಯೋದು ಶುರುವಿನಿಂದ ಕೊನೆವರೆಗೆ ಒಂದು ದೊಡ್ಡ ತುಮುಲ, ಘೋರ ವಿನಾಶಕ ಯುದ್ಧದಲ್ಲಿ ಕೊನೆಯಾಯಿತು. ಆದರೂ ಅದರಲ್ಲೊಬ್ಬ ಸ್ವಲ್ಪನೂ ಪ್ರಭಾವಿತನಾಗದೇ ಇದ್ದ, ಸಕ್ರಿಯವಾಗಿ ತೊಡಗಿದ್ರೂ ಪ್ರಭಾವಿತನಾಗದೇ ಇದ್ದ. ಅವರನ್ನು ಪೂಜಿಸೋದು ಅದಕ್ಕೆ, ಅವರು ಯಶಸ್ಸು ಪಡೆದ್ರು ಅಂತ ಅಲ್ಲ, ಚಮತ್ಕಾರಿ ಶಕ್ತಿ ಇತ್ತು ಅಂತ ಅಲ್ಲ. ಎಲ್ಲರೂ ತಮ್ಮ ತಾಯಂದಿರಿಗೆ ಸಾಮಾನ್ಯವಾಗೇ ಹುಟ್ಟಿದವರು, ಯಾರೂ ಆಕಾಶದಿಂದ ಇಳಿದು ಬರಲಿಲ್ಲ. ನಮ್ಮ ಥರಾನೇ ಭೂಮಿಯಲ್ಲಿ ಜೀವಿಸಿದ್ರು, ಎಲ್ಲರೂ ಅನುಭವಿಸೋದನ್ನೇ ಎದುರಿಸಿದ್ರು ಅಥವಾ ಇನ್ನೂ ಹೆಚ್ಚು. ಆದರೂ ಅವರನ್ನು ಪೂಜಿಸ್ತೀವಿ, ಯಾಕೆ ಅಂದರೆ ಅವರು ಪ್ರಭಾವಿತರಾಗಲಿಲ್ಲ. ಹಲವು ರೀತಿಗಳಲ್ಲಿ ಒಂದು ನದಿ ಅದನ್ನೇ ಪ್ರತಿನಿಧಿಸುತ್ತೆ. ಯಾವ ಥರದ ಜನರು ಅದನ್ನು ಸ್ಪರ್ಶಿಸಿದರೂ ಅದು ಹರಿತಾ ಇರೋದರಿಂದ ಅದು ಪರಿಶುದ್ಧವಾಗೇ ಇರುತ್ತೆ, ಯಾವಾಗಲೂ ಇರುತ್ತೆ. ಹಾಗಾಗಿ ನಾವು ಯಾವತ್ತೂ ನದಿಗಳನ್ನು ಬರೀ ಜಲಾಶಯವಾಗಿ ಅಥವಾ ಒಂದು ಭೌಗೋಳಿಕ ಸಂಗತಿಯಾಗಿ ನೋಡಲಿಲ್ಲ. ನಾವು ಯಾವಾಗಲೂ ನದಿಗಳನ್ನು ನಮ್ಮ ಜೀವನದ ಜೀವ ಸೆಲೆಯಾಗಿ ನೋಡಿದ್ವಿ. ಏಕೆಂದರೆ ನಮ್ಮ ದೇಹದ 72% ಹೆಚ್ಚು ನೀರು, ಭೂಮಿಯ 70% ಹೆಚ್ಚು ಕೂಡ ನೀರೇ. ಮಾನವ ಜೀವವನ್ನು ರೂಪಾಂತರಿಸುವಂತಹ ಮೂಲಭೂತ ವಿಜ್ಞಾನವನ್ನು ಭೂತಶುದ್ಧಿ ಅಂತಾರೆ, ಅಂದರೆ ಪಂಚಭೂತಗಳ ಶುದ್ಧೀಕರಣ. ಇದೊಂದು ಚಮತ್ಕಾರಿ ಪ್ರಕ್ರಿಯೆ. ಹೇಗೆ ಅಂದರೆ ಈ ಇಡೀ ವಿಶ್ವ, ತರತರದ ಜೀವಿಗಳು, ರೂಪಗಳು, ಎಲ್ಲನೂ ಎಲ್ಲ ಆಗಿರೋದು ಬರೀ ಈ 5 ಮೂಲ ವಸ್ತುಗಳಿಂದ. 5 ಕೋಟಿ ಅಲ್ಲ, ಬರೀ 5. ಹೇಗೆ ಈ 5 ಪವಾಡಮಯವಾಗಿ ಕೋಟಿಗಟ್ಟಲೆ ರೀತಿಯಲ್ಲಿ ಒಂದುಗೂಡಿವೆ, ಪ್ರತಿಯೊಂದು ಇನ್ನೊಂದಕ್ಕೆ ಹೋಲಿಸಿದರೆ ಅನನ್ಯವಾಗಿದೆ, ಎಲ್ಲ ಆಗಿರೋದು ಬರೀ ಈ 5 ಮೂಲ ಧಾತುಗಳಿಂದ. ಅದರಿಂದ ನಿಮಗೆ ನಿಮ್ಮ ಭೌತಿಕತೆಯನ್ನು ಮೀರಬೇಕು ಅಂತಿದ್ರೆ ಮೂಲಭೂತವಾದ ಮತ್ತು ಅತ್ಯಂತ ಪರಿಣಾಮಕಾರಿ ವಿಧಾನ ಅಂದರೆ ಭೂತಶುದ್ಧಿಯ ಪ್ರಕ್ರಿಯೆಯಲ್ಲಿ ತೊಡಗೋದು. ಇಡೀ ಯೋಗ ವಿಜ್ಞಾನನೇ ಬೆಳೆದಿರೋದು ಭೂತಶುದ್ಧಿಯಿಂದ, ಪಂಚಭೂತಗಳನ್ನು ನಿರ್ವಹಿಸೋದು. ಪಂಚಭೂತಗಳನ್ನು ಹಿಡಿತಕ್ಕೆ ತಗೊಂಡ್ರೆ ಎಲ್ಲಾನು ನಿಮ್ಮ ಕೈಗೆ ಬರುತ್ತೆ, ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ. ಪಂಚಭೂತಗಳ ಮೇಲೆ ಪ್ರಭುತ್ವ ಪಡೆಯೋರನ್ನ ಇಡೀ ವಿಶ್ವಕ್ಕೆ ಪ್ರಭು ಅಂತ ಪರಿಗಣಿಸಲಾಗುತ್ತೆ. ಅವುಗಳಲ್ಲಿ ನೀರು ಪ್ರಧಾನವಾದ್ದು, ಯಾಕೆ ಅಂದರೆ 72% ನೀರು. ಈ ದೇಹದಲ್ಲಿರೋ ನೀರನ್ನು ಚೆನ್ನಾಗಿ ಶುದ್ಧವಾಗಿಟ್ಕೊಂಡ್ರೆ ಆರೋಗ್ಯ ಸ್ವಾಸ್ಥ್ಯ ತಂತಾನೇ ಆಗಿಬಿಡುತ್ತೆ.